ಪೊಲೀಸರ ಬಗ್ಗೆ ಯಾರೇನೇ ಅಂದ್ಕೊಂಡಿರ್ಬೋದು, ಆದರೆ ಪೊಲೀಸರಲ್ಲೂ ದಿಟ್ಟ ಮತ್ತು ಧೈರ್ಯಶಾಲಿ ಅಧಿಕಾರಿಗಳಿರ್ತಾರೆ. ಅಸಾಧ್ಯ ಕೇಸ್ಗಳನ್ನು ಭೇದಿಸಿ ಸಾಹಸ ಮೆರೆಯುತ್ತಾರೆ. ಅಂತ ಚಾಣಾಕ್ಷ ಅಧಿಕಾರಿಗಳೇ ನಮ್ಮ ಸೂಪರ್ ಕಾಪ್ಗಳು. ಅಂದಹಾಗೆ ಇವತ್ತಿನ ಸೂಪರ್ ಕಾಪ್ ಅವರಿಬ್ಬರು ಆತ್ಮೀಯ ಸ್ನೇಹಿತರು, ಹೆಚ್ಚು ಕಡಿಮೆ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದವರು. ಆದರೆ ಒಬ್ಬ ಲಾಂಗ್ ಹಿಡಿದು ಮೇಯರ್ ಆದರೆ ಮತ್ತೊಬ್ಬ ಲಾಂಗ್ ಹಿಡಿದು ಜೈಲ್ ಸೇರ್ತಾನೆ. ಆದರೆ ಅದೊಂದು 300 ಎಕರೆ ಜಾಗ ಮಹಾಯುದ್ಧಕ್ಕೆ ಕಾರಣವಾಗುತ್ತೆ. ಆ ಯುದ್ಧ ರಕ್ತವನ್ನೇ ಹರಿಸುತ್ತೆ. ಅದು ಸೈಲೆಂಟ್ ಆಗಿ ನಡೆದ ಡೀಲ್. ಆವತ್ತು ಸೆಪ್ಟೆಂಬರ್ 30 ಬೆಳಗ್ಗೆ 8 ಗಂಟೆ ತುಮಕೂರಿನ ಬಟವಾಡಿ ಅನ್ನೋ ಗೀರ್ಯೋ ಕಂಪ್ಲೀಟ್ ಆಗಿ ಸ್ಟನ್ ಆಗಿತ್ತು. ಅಷ್ಟೇ ಏಕೆ ಇಡೀ ತುಮಕೂರು ಆಘಾತಕ್ಕೊಳಗಾಗಿತ್ತು. ಯಾಕಂದ್ರೆ ಅಲ್ಲಿ ನಡೆದಿದ್ದು ಅದೊಂದು ಪ್ಲಾನ್ಡ್ ಮರ್ಡರ್. ತುಮಕೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್, ವಾರ್ಡ್ ನಂಬರ್ 22 ಹಾಲಿ ಕಾರ್ಪೊರೇಟರ್ ರವಿಕುಮಾರ್ ಅಲಿಯಾಸ್ ಗಡ್ಡ ರವಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ವಿಷಯ ಗೊತ್ತಾಗ್ತಾ ಇದ್ದಂತೆ ಪೊಲೀಸರ ಗಡಿಬಿಡಿ. ಅಲ್ಲೊಂದು ರಸ್ತೆಯನ್ನ ಪೊಲೀಸರು ಬಂದ್ ಮಾಡಿದ್ರು. ಆಚೆಗೆ ಸೇರಿದ್ದ 100 ಜನ ಅದೇನನ್ನೋ ಹಣ ಕಣಕ್ಕೆ ವೀಕ್ಷಿಸುತ್ತಿದ್ರು. ಫ್ಲೈಓವರ್ ಮೇಲೋ ಜನ ಕೆಳಗೋ ಜನ ಎಲ್ಲಿ ನೋಡಿದ್ರು ಕುತೂಹಲದ ಕಣ್ಣುಗಳೇ. ದಳ ತನ್ನ ಕೆಲಸವನ್ನ ಮುಂದುವರೆಸಿತ್ತು. ಅದೊಂದು ಸಿನಿಮೀಯ ಸ್ಟೈಲ್ನಲ್ಲಿ ನಡೆದ ಹತ್ಯೆ. 407 ವಾಹನದಲ್ಲಿ ಬಂದ ದೌಂಡಿಗರು ಕಣ್ಣಿಗೆ ಕಾರದ ಪುಡಿ ಎರಚಿ ರವಿಕುಮಾರ್ನನ್ನ ಕತ್ತರಿಸಿ ಅಲ್ಲಿಂದ ಕೆಲ ದೂರ ಅದೇ 408 ವಾಹನದಲ್ಲಿ ತೆರಳಿದ್ರು. ಆ ನಂತರ ಅಲ್ಲಿಗೆ ನಿಲ್ಲಿಸಿದ್ದ ಗಿಟಿಯೋಸ್ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ರು. ಅಷ್ಟಕ್ಕೂ ಆವತ್ತಲ್ಲಿ ಕೊಲೆಯಾಗಿದ್ದು ರೌಡಿ ಶೀಟರ್ ಕಾರ್ಪೊರೇಟರ್ ರವಿ. ಹೀಗಾಗಿಯೇ ಪೊಲೀಸರ ಮೇಲೆ ಒತ್ತಡ ಜಾಸ್ತಿ ಆಗಿತ್ತು. ಯಾರು ಕೊಲೆ ಮಾಡಿದ್ರು, ಏಕೆ ಹತ್ಯೆಯಾಯಿತು ಅನ್ನೋ ಪ್ರಶ್ನೆ ತುಮಕೂರು ಸೇರಿದಂತೆ ಬೆಂಗಳೂರಿನಲ್ಲಿ ಓಡಾಡ್ತಿತ್ತು. ಎಸ್ಪಿ ದಿವ್ಯಾ ಗೋಪಿನಾಥ್, ಡಿಎಸ್ಪಿ ನಾಗರಾಜ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡಗಳನ್ನು ರಚಿಸಿದ್ರು. ವಿಶೇಷ ತಂಡವಾಗಲೇ ಎಲ್ಲ ಆಂಗಲ್ನಲ್ಲಿಯೂ ತನಿಖೆ ಮುಂದುವರೆಸಿತ್ತು. ಸಿಕ್ಕಿದ್ದ 407 ವಾಹನದ ಮಾಲೀಕರ್ಯಾರು, ಹತ್ಯೆ ಟೈಮ್ನಲ್ಲಿ ಅಲ್ಲಿ ಹರಿದಾಡಿದ್ದ ಮೊಬೈಲ್ ಕಾಲ್ಗಳು ಯಾವುವು, ಹೀಗೆ ಪ್ರತಿಯೊಂದನ್ನು ಚೆಕ್ ಮಾಡಿದ್ರು. ಅಂತಿಮವಾಗಿ ಪೊಲೀಸರಿಗೆ ಈ ಹತ್ಯೆ ಹಿಂದೆ ಯಾರ ಕೈವಾಡವಿದೆ ಅನ್ನೋದು ಗೊತ್ತಾಗಿದೆ. ಸುಜಯ್ ಭಾರ್ಗವ್. ಯಾರಿ ಸುಜಯ್ ಭಾರ್ಗವ್? ಇಬ್ಬರ ನಡುವೆ ಏನು ದ್ವೇಷ? ಪ್ರಿಯ ವೀಕ್ಷಕರೇ, ಆಶ್ಚರ್ಯ ಅಂದ್ರೆ ಇಬ್ಬರು ಆತ್ಮೀಯ ಗೆಳೆಯರು. ಅಂದಹಾಗೆ ಈ ಗೆಳೆಯರ ನಡುವಿನ ದ್ವೇಷ ಅಲ್ಲಿ ರಕ್ತ ಹರಿಸಿತ್ತು. ಪ್ರಿಯ ವೀಕ್ಷಕರೇ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು 9 ಜನರನ್ನ ಅರೆಸ್ಟ್ ಮಾಡಿ ಕೋಕಾ ಕಾಯ್ದೆಯಡಿ ಜೈಲಿಗೆ ಕಳುಹಿಸಿದ್ದಾರೆ. ಆದ್ರೆ ಈ ಸ್ನೇಹಿತರ ನಡುವೆ ಕೊಲ್ಲುವಂತ ದ್ವೇಷ ಏನು ಅನ್ನೋದನ್ನ ನೋಡ್ಬೇಕಾದ್ರೆ ನೀವು ಕೆಲ ವರ್ಷಗಳ ಹಿಂದೆ ಹೋಗ್ಬೇಕು. ರವಿಕುಮಾರ್ ಅಲಿಯಾಸ್ ಗಡ್ಡ ರವಿ ಗುಬ್ಬಿ ಮೂಲದಾತ 10 ಹಿಂದೆ ತುಮಕೂರಿಗೆ ಬಂದು ಆಟೋ ಓಡಿಸಿಕೊಂಡಿದ್ದ. ಅಂದಿನ ರೌಡಿ ಶೀಟರ್ ಅಂಜನಿಯ ಜೊತೆ ಸೇರ್ಕೊಂಡು ಹವಾ ಎಬ್ಬಿಸುತ್ತಿದ್ದ. ಅಂದಹಾಗೆ ಅಂಜನಿ ಮೂಲಕ ಪರಿಚಯವಾಗಿದ್ದೆ ಸುಜಿ ಅಲಿಯಾಸ್ ಸುಜಯ್ ಭಾರ್ಗವ್. ಮೊದಮೊದಲು ಸಣ್ಣ ಪುಟ್ಟ ಗಲಾಟೆಯನ್ನಷ್ಟೇ ಮಾಡಿಕೊಂಡಿದ್ದ ರವಿಕುಮಾರ್ ಮುಂದೆ ದೊಡ್ಡ ಬಂಟರ್ರಾಗಿ ಬೆಳೆದಿದ್ದಾನೆ. ಜೊತೆಯಲ್ಲೇ ಸುಜಯ್ ಭಾರ್ಗವ್ ಮುಂದೆ ರೌಡಿ ಶೀಟರ್ ಅಂಜನಿ ಕಾರ್ಪೊರೇಟರ್ ಆಗಿದ್ದಾನೆ. ಈ ವೇಳೆಯಲ್ಲಿ ರವಿ ಮತ್ತು ಸುಜಿ ಇಬ್ಬರು ಕೂಡ ಸಾಕಷ್ಟು ಕೆಲಸ ಮಾಡಿದ್ರು. ಆಫ್ಟರ್ 39/2018 ತುಮಕೂರು DSP ಆದ ಶ್ರೀ ನಾಗರಾಜ್ ಅವರ ನೇತೃತ್ವದಲ್ಲಿ ನಾವು ತನಿಖಾ ತಂಡಗಳನ್ನು ವಿ ಹ್ಯಾವ್ ಎಂಪ್ಲಾಯ್ಡ್ ಫಾರ್ ಇನ್ವೆಸ್ಟಿಗೇಷನ್. ತನಿಖಾ ತಂಡಗಳು ತನಿಖೆ ಮುಂದುವರಿಸಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 9 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಅದರದ್ದು ಡೀಟೇಲ್ ಪ್ಲಾಟ್ ನಾನು ಹೇಳ್ತೇನೆ. ತಮಗೆ ಗೊತ್ತಿರೋ ಹಾಗೆ 2013 ಡಿಸೀಸ್ ರವಿಕುಮಾರು ಮತ್ತು ಅಕ್ಯೂಸ್ಡ್ ಆಗಿರುವಂಥ ಸುಜಯ್ ಭಾರ್ಗವ್ ಅವರು
ಫ್ರೆಂಡ್ಸ್ ಆಗಿದ್ದರು, ಅವರು ಜೊತೆಗೆ ಇದ್ದರು. ಇನ್ಫ್ಯಾಕ್ಟ್ ಇಲೆಕ್ಷನ್ಸಿಗೆ ಎಲ್ಲ ರವಿಕುಮಾರ್ ಅವರಿಗೆ ಸುಜಯ್ ಭಾರ್ಗವ್ ಅವರು ಸಪೋರ್ಟ್ ಕೊಟ್ಟಿದ್ದರು ಇನ್ 2013. ಮುಂದೆ ರೌಡಿ ಕಾರ್ಪೊರೇಟರ್ ಆಂಜನಿ ಬರ್ಬರವಾಗಿ ಕೊಲೆಯಾಗ್ತಾನೆ. ಅದಾದ ಬಳಿಕ ಮತ್ತೋರ್ವ ರೌಡಿ ಶೀಟರ್ ಟೋಪಿ ಸತೀಶ್ನನ್ನ ಉಪಚುನಾವಣೆಯಲ್ಲಿ ನಿಲ್ಲಿಸಿ ಇದೇ ರವಿಕುಮಾರ್ ಗೆಲ್ಲಿಸಿಕೊಳ್ತಾನೆ. ಸುಜಯ್ ಭಾರ್ಗವ್ ಸೀದಾ ತನ್ನ ಠಿಕವಣಿಯನ್ನ ಬೆಂಗಳೂರಿಗೆ ಬದಲಾಯಿಸಿದ್ದ. ಕುಖ್ಯಾತ ರೌಡಿ ಕೊರಂಗುವಿನೊಂದಿಗೆ ಗುರುತಿಸಿಕೊಂಡಿದ್ದ ಮತ್ತೊಬ್ಬ ರೌಡಿ ಸೈಲೆಂಟ್ ಸುನೀಲ ಕೂಡ ಜೊತೆಯಾಗಿದ್ದನಂತೆ. ರವಿ ಮತ್ತು ಸುಜಿ ನಡುವೆ ಆಗ್ಲೇ ಸಣ್ಣದೊಂದು ವೈರತ್ವ ಶುರುವಾಗಿತ್ತು. ಮುಂದೆ ರವಿಕುಮಾರ್ ತಾನೇ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ಗೆದ್ದು ಮೇಯರ್ ಕೂಡ ಆಗ್ತಾನೆ. ಈ ವೇಳೆಯಲ್ಲಿಯೇ ಸುಜಿ ವಾಪಸ್ ತುಮಕೂರಿಗೆ ಬರ್ತಾನೆ. ಕರ್ನಾಟ ಸೇನೆಯ ಜಿಲ್ಲಾಧ್ಯಕ್ಷನಾಗಿ ನೇಮಕಗೊಂಡು ತನ್ನದೇ ಹವಾ ಇಟ್ಕೊಳ್ತಾನೆ. ಕರ್ನಾಟ ಸೇನೆ ಜಿಲ್ಲಾಧ್ಯಕ್ಷನಾಗಿ ತುಮಕೂರಿಗೆ ಎಂಟ್ರಿ ಕೊಟ್ಟ ಸುಜಿಗೆ ತಾನು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು ಅನ್ನೋ ಹಂಬಲ. ಆಗ ರಿಯಲ್ ಎಸ್ಟೇಟ್ ಲ್ಯಾಂಡ್ ಕೇಸ್ ಗಲಾಟೆಗಳಿಗೆ ಕೈ ಹಾಕ್ತಾನೆ. ಆದರೆ ಸುಜಯ್ ಭಾರ್ಗವ್ನ ಪ್ರತಿಯೊಂದು ವ್ಯವಹಾರಕ್ಕೂ ಅಡ್ಡಗಾಲು ಹಾಕುವುದು ಮಾಜಿ ಗೆಳೆಯ ಹಾಲಿ ದುಶ್ಮನ್ ರವಿಕುಮಾರ್. ಆ ದುಶ್ಮನಿ ಬೇರೊಂದು ಮಜಲು ತಲುಪಿಕೊಳ್ಳೋದೇ ಆಗ ಕೆಲವೊಂದು ವೈಷಮ್ಯಗಳು ಬಂದಿದೆ, ಕೆಲವೊಂದು ಪರ್ಸನಲ್ ಇನ್ಮಿಟಿ ಬಂದಿದೆ, ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದೆ. ಈ ಒಂದು ವಿಚಾರದಲ್ಲಿ ಅಕ್ಯೂಸ್ಡ್ ಮೇನ್ ಅಕ್ಯೂಸ್ಡ್ ಆಗಿರುವಂಥ ಸುಜಯ್ ಭಾರ್ಗವ್ ಅವರು ಕೌನ್ಸಿಲರ್ ರವಿಕುಮಾರ್ ಅವರಿಗೆ ಮರ್ಡರ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಇದರದ್ದು ಪ್ಲಾಟ್ ಹೇಗೆ ಅಂದರೆ ಎಲ್ಲ ಪ್ಲಾನಿಂಗ್ ಇಸ್ ಡನ್ ಬೈ ಸುಜಯ್ ಭಾರ್ಗವ್ ಅವರು. ಅವ್ರದ್ದು ಶಿಷ್ಯ ರಘು ಅಂತ ಒಬ್ಬರು ಇರ್ತಾರೆ, ಇವರಿಬ್ಬರು ಸೇರಿಕೊಂಡು ಮರ್ಡರ್ ಮಾಡಬೇಕಂತ ಪ್ಲಾನ್ ಮಾಡ್ತಾರೆ. ಮಾಜಿ ಮೇಯರ್ ರೌಡಿ ಶೀಟರ್ ರವಿಕುಮಾರ್ ಹತ್ಯಾ ಪ್ರಕರಣದ ಬೆನ್ನು ಹತ್ತಿದ ಪೊಲೀಸರಿಗೆ ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಇಬ್ಬರ ನಡುವೆ ಪರಸ್ಪರ ಗಲಾಟೆಗಳಾಗ್ತಾ ಇರುತ್ತವೆ. ರವಿಕುಮಾರ್ಗೆ ತನ್ನ ಹತ್ಯೆಗೂ 2-3 ತಿಂಗಳ ಹಿಂದಿನಿಂದ ಯಾರೋ ತನ್ನನ್ನು ಕೊಲ್ಲಲು ಹೊಂಚು ಹಾಕ್ತಿದ್ದಾರೆ ಅನ್ನೋ ಭೀತಿ. ಇದೇ ಕಾರಣಕ್ಕಾಗಿ ಹುಷಾರಾಗಿದ್ದ ಪೊಲೀಸರು ಕೂಡ ರವಿಗೆ ಈ ಬಗ್ಗೆ ಸೂಚ್ಯವಾಗಿ ಹೇಳಿದ್ರು. ಅದೆಷ್ಟೇ ಹುಷಾರಿನಲ್ಲಿ ತಾನಿದ್ರೂ ಕೂಡ ತನ್ನ ನಿತ್ಯದ ಅದೊಂದು ಅಭ್ಯಾಸ ರವಿಕುಮಾರ್ನನ್ನ ಬಲಿ ತೆಗೆದುಕೊಂಡು ಬಿಟ್ಟಿತ್ತು. ಅಂದಹಾಗೆ ರವಿ ಹತ್ಯಾ ಪ್ರಕರಣದಲ್ಲಿ ಸುಜಯ್ ಅಂಡ್ ಟೀಮ್ ಮೇಲೆ ಅನುಮಾನಗೊಂಡ ತುಮಕೂರು ಪೊಲೀಸರು 4 ತಂಡಗಳನ್ನು ರಚಿಸಿಕೊಂಡು ಆತನ ಹಿಂದೆ ಬಿದ್ದಿದ್ರು. ಎನ್ಕೌಂಟರ್ ಸುದ್ದಿಯೋ ಹರಿದಾಡ್ತಾ ಇತ್ತು. ವಿಚಾರ ಗೊತ್ತಾಗ್ತಾ ಇದ್ದಂತೆ ಸುಜಯ್ ಅವರಿವರ ಸಹಾಯ ಪಡೆದು ಗೌರಿ ಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ತನ್ನ ಸಹಚರ ರಘು ಜೊತೆ ಆಗಮಿಸಿ ಶರಣಾಗಿದ್ದ. ನಾನು ಅಲ್ವೇ ಅಲ್ಲ, ನಾನು ಇಲ್ವೇ ಇಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂತ ಆವತ್ತು ಪುಂಗಿ ಬಿಟ್ಟಿದ್ದ. ರವಿಕುಮಾರ್ ಹತ್ಯಾ ಪ್ರಕರಣದ ಪ್ರಮುಖ ಆರೋಪಿಗಳಾದ ಸುಜಯ್ ಮತ್ತು ರಘು ತಾವೇ ಹೋಗಿ ಪೊಲೀಸರಿಗೆ ಶರಣಾಗಿದ್ರು. ಇವರಿಬ್ಬರನ್ನ ತನಿಖಾ ತಂಡದ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ಪ್ರಕರಣದ ಉಳಿದ ಆರೋಪಿಗಳು ಯಾರು ಅನ್ನೋದನ್ನು ತಿಳಿದುಕೊಂಡಿದ್ದಾರೆ. ಆದರೆ ಹೆಸರು ಗೊತ್ತಾದರೂ ಅವರೆಲ್ಲ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ. ಪ್ರಿಯ ವೀಕ್ಷಕರೇ, ಬೆಂಗಳೂರಿನ ಪಕ್ಕದಲ್ಲಿಯೇ ಇದ್ದು ವೇಗವಾಗಿ ಬೆಳೆಯುತ್ತಿರುವ ನಗರ ತುಮಕೂರು. ತುಮಕೂರಿನಲ್ಲಿ ಹಾಡ ಹಗಲೇ ಬರ್ಬರ ಕೊಲೆಯೊಂದು ನಡೆಯುತ್ತೆ. ರೌಡಿಗಳು ಅಟ್ಟಹಾಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಸೀರಿಯಸ್ ಆಗಿದ್ರು. ಹೇಗಾದರೂ ಸರಿ ಪಾಪಿಗಳ ಅಟ್ಟಹಾಸವನ್ನು ಮಟ್ಟ ಹಾಕಲೇಬೇಕು ಅಂತ ತೀರ್ಮಾನಿಸಿದ್ರು. ರವಿ ಹತ್ಯಾ ಪ್ರಕರಣದ ಉಳಿದ ಆರೋಪಿಗಳ ಬೆನ್ನು ಬಿದ್ದ ಪೊಲೀಸರಿಗೆ ತುಮಕೂರಿನ ಕುಂದೂರು ಮೂಲದ ರಾಜೇಶ್ ಅಲಿಯಾಸ್ ರಾಜಿ ಅನ್ನೋನು ಈ ಕೇಸ್ನ ಮತ್ತೊಬ್ಬ ಆರೋಪಿ ಅನ್ನೋದು ಗೊತ್ತಾಗಿತ್ತು. ತಕ್ಷಣ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆದರೆ ಹತ್ಯೆಗೆ ಉಪಯೋಗಿಸಿದ್ದ ಲಾಂಗ್ ವಶಪಡಿಸಿಕೊಳ್ಳೋಕೆ ವಸಂತ ನರಸಾಪುರದ ಲಿಂಗದಹಳ್ಳಿ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ಯುತ್ತಿದ್ದ ವೇಳೆ ರಾಜೇಶ್ ತನ್ನ ವರಸೆ ತೋರಿಸಿದ್ದ. ಕೋರಾ PSY ರವಿಕುಮಾರ್ ಅವರ ತೋಳಿಗೆ ಚಾಕುವಿನಿಂದ ಇರಿದು ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ್ದ. ತಕ್ಷಣ DSP ನಾಗರಾಜ್ ತಮ್ಮ ಸರ್ವಿಸ್ ರಿವಾಲ್ವರ್ ಹೊರತೆಗೆದಿದ್ದಾರೆ. ಓಡುತ್ತಿದ್ದ ರಾಜೇಶ್ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಕಾರ್ಪೊರೇಟರ್ ರವಿ ಅವರು ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂಗೆ ಒಂದು ಆರೋಪಿ ಅವರನ್ನು ನಾವು ಅರೆಸ್ಟ್ ಮಾಡಿದ್ರು. ಅವರ ಹೆಸರು ಬಂದುಬಿಟ್ಟು ರಾಜಿ ಅಂತ, ಅಲಿಯಾಸ್ ರಾಜೇಶ್. ಅವರು ಇವತ್ತು ತನಿಖಾ ಪ್ರೊಸೀಜರ್ಸ್ ಮಾಡುವ ಟೈಮಲ್ಲಿ ತನಿಖಾ ತಂಡಕ್ಕೆ ಒಂದು ಅಟ್ಯಾಕ್ ಮಾಡಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ. ಈ ಒಂದು ಸಮಯದಲ್ಲಿ ನಮ್ಮ ತಂಡದಲ್ಲಿ ಇದ್ದ ಅಧಿಕಾರಿಯೊಬ್ಬರು ಅವರ ಮೇಲೆ ಫೈರ್ ಮಾಡಿದ್ದಾರೆ. ಈ ವಿಚಾರವಾಗಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಇಂಜೂರ್ ಆಗಿದ್ದಾರೆ. ಅವರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದೆ. ಹಾಗೆ ಇಂಜೂರ್ಡ್ ಆಗಿರುವ ಆರೋಪಿಗೇನು ಸಹ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೆ. ಸದ್ಯಕ್ಕೆ ಬೋತ್ ಆಫ್ ದೆಮ್ ಆರ್ ಫೈನ್.
ಇನ್ನೊಂದೆಡೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಓಡಾಡುತ್ತಿದ್ದ ಮತ್ತೋರ್ವ ರೌಡಿ ಶೀಟರ್ ಮಧುಗಿರಿ ಮಲ್ಲೇಶ್ಗಾಗಿ ಪೊಲೀಸರು ಸತತ ಒಂದು ತಿಂಗಳಿನಿಂದ ಹುಡುಕಾಟ ನಡೆಸಿದ್ರು. ಕೊನೆಗೆ ಅಕ್ಟೋಬರ್ 30ರಂದು ಆಂಧ್ರಪ್ರದೇಶದ ಅನಂತಪುರ ಬಸ್ ನಿಲ್ದಾಣದಲ್ಲಿ ಅಂಡೆಲೆಯುತ್ತಿದ್ದ ದುಷ್ಟ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ತಡರಾತ್ರಿ ಸಿಕ್ಕಿಬಿದ್ದ ಈತನನ್ನ ತುಮಕೂರು ಪೊಲೀಸರು ಕರೆದು ತರ್ತಾ ಇರ್ತಾರೆ. ಈ ವೇಳೆ ಅರ್ಜೆಂಟ್ ನೇಚರ್ ಕಾಲ್ ಅಂದಿದ್ದಾನೆ. ಪೊಲೀಸರು ಅವಕಾಶ ಕೊಡ್ತಾ ಇದ್ದಂತೆ ಲೀಡಿಂಗ್ ಚೈನ್ ಹಿಡಿದುಕೊಂಡು ಹಿಂದೆ ನಿಂತಿದ್ದ ಕಾನ್ಸ್ಟೇಬಲ್ ನನ್ನ ತಳ್ಳಿ ಎಸ್ಕೇಪ್ ಆಗೋಕೆ ಹೊರಟಿದ್ದಾನೆ. ತಕ್ಷಣ ತಂಡದಲ್ಲಿದ್ದ ಅಧಿಕಾರಿಗಳಾದ ರಾಮಕೃಷ್ಣಯ್ಯ ಹಾಗೂ ರಾಘವೇಂದ್ರ ಮಲ್ಲೇಶನ ಎರಡೂ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಗಾಯಗೊಂಡ ಆತನನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಲಾಗಿದೆ. ಚೇತರಿಸಿಕೊಂಡ ನಂತರ ಜೈಲಿಗೆ ಬಿಟ್ಟು ಬರಲಾಗಿದೆ. ಅಲ್ಲಿಗೆ ಇಬ್ಬರು ಶರಣಾದರೆ ಮತ್ತಿಬ್ಬರು ಗುಂಡೇಟು ತಿಂದು ಸಿಕ್ಕಿಬಿದ್ದಿದ್ರು. ಮುಂದೆ ಪೊಲೀಸರು ನಾಲ್ವರ ವಿಚಾರಣೆ ನಡೆಸಿ ಒಬ್ಬೊಬ್ಬರನ್ನಾಗಿಯೇ ಬಂಧಿಸಲು ಶುರು ಮಾಡಿದ್ದಾರೆ. ಮೊಬೈಲ್ ಕಾಲ್ ಟವರ್ ಲೊಕೇಶನ್, ಟೆಕ್ನಿಕಲ್ ಅನಾಲಿಸಿಸ್ ಸೇರಿದಂತೆ ತಂಡ ತಂಡಗಳಾಗಿ ಕೆಲಸ ನಿರ್ವಹಿಸಿದ ಪೊಲೀಸರು ಉಳಿದ 5 ಮಂದಿಯನ್ನ ಅರೆಸ್ಟ್ ಮಾಡುತ್ತಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 9 ಮಂದಿಯನ್ನ ಬಂಧಿಸಿ ಜೈಲಿಗೆ ಬಿಟ್ಟು ಬಂದಿದ್ದಾರೆ. ನಾವು 9 ಜನರಿಗೆ ಅರೆಸ್ಟ್ ಮಾಡಿದೆ. ನಾನು ಹೇಳಿದ ಹಾಗೆ ಸ್ಪಾಟ್ ಅಲ್ಲಿ 8 ಜನ ಇದ್ರು. ಆ 8 ಜನದಲ್ಲಿ 7 ಜನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಅದು ಬಿಟ್ಟು ಆರೋಪಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ 2 ಜನ ಆಲ್ರೆಡಿ ನಮ್ಮ ಅರೆಸ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿಯೂ ಸಹ ಇಮಿಡಿಯೇಟ್ ಆಗಿ ಸಾಕಷ್ಟು ಅರೆಸ್ಟ್ ಕಂಟಿನ್ಯೂ ಆಗ್ತದೆ, ಇನ್ನೂ ಜಾಸ್ತಿ. ಪೊಲೀಸರ ತನಿಖೆ ಒಂದು ಹಂತದಲ್ಲೇ ಮುಕ್ತಾಯವಾಗಿದೆ. ಈ ಹತ್ಯಾ ಪ್ರಕರಣದಲ್ಲಿ ಇನ್ನೂ ಸಾಕಷ್ಟು ಜನ ಇದ್ದಾರೆ ಅಂತ ಖುದ್ದು ಪೊಲೀಸರೇ ಮಾಹಿತಿ ನೀಡುತ್ತಿದ್ದಾರೆ. ವೆಪನ್ ತಂದುಕೊಟ್ಟವರು, ಶರಣಾಗಲು ಸಹಾಯ ಮಾಡಿದವರು, ಹೀಗೆ ಪ್ರತಿಯೊಬ್ಬರ ಬಗ್ಗೆಯೂ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಈ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಆರೋಪಿಗಳಿಗೆ ವಿವಿಧ ಹಂತದಲ್ಲಿ ಸಾಕಷ್ಟು ಜನರು ಸಪೋರ್ಟ್ ಮಾಡಿದ್ದಾರೆ. ಸೊ ಅಂಥವರಿಗೆ ಕೆಲವೊಂದು ಸಪೋರ್ಟ್ ಮಾಡಿರುವವರು, ಹಾರ್ಬರ್ ಮಾಡಿರುವವರು, ಅವ್ರಿಗೇನು ಸಹ ಈ ಕೇಸಲ್ಲಿ ನಾವು ಆರೋಪಿ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ಕೌನ್ಸಿಲರ್ ರವಿಕುಮಾರ್ ಅವರದು ಚಲನವಲನಗಳ ಬಗ್ಗೆ ಪ್ರಮುಖ ಆರೋಪಿ ಅವರಿಗೆ ಮಾಹಿತಿ ಕೊಡ್ತಾ ಇರುವ 2 ಜನ, ಪ್ಲಸ್ ಈ ಒಂದು ಮರ್ಡರ್ಗೆ ಯೂಸ್ ಮಾಡಿರುವಂತಹ ಲಾಂಗ್ ಮತ್ತು ಡ್ಯಾಗರ್ ಏನಿದೆ ಅದು ತಗೊಂಡ್ಬಂದು ಆರೋಪಿಗಳಿಗೆ ಕೊಟ್ಟಿರುವ ಒಂದು ಆರೋಪಿ, ಮತ್ತು ಅವರಿಗೆ ಫರಾರಿ ಆಗಲಿಕ್ಕೆ ಅದು ತಮಗೆ ಗೊತ್ತಿರಬಹುದು. ನಾವು ಸಾಕಷ್ಟು ಚೆಕ್ ಪೋಸ್ಟ್ ಹಾಕಿ ಕೆಲವೊಂದು ಇನ್ಫಾರ್ಮೇಷನ್ ಫಾಲೋ ಮಾಡ್ತಾ ಇದ್ವು. ಬಟ್ ಅಂಥ ಸಿಚುವೇಶನಲ್ಲಿ ಪೊಲೀಸರಿಗೆ ತಪ್ಪಿಸಿಬಿಟ್ಟು ಆರೋಪಿಗೆ ಹೆಲ್ಪ್ ಮಾಡಿರುವ ಕೆಲವೊಂದು ಜನ ಇದ್ದಾರೆ, ಅವ್ರಿಗೇನು ಸಹ ಈ ಕೇಸಲ್ಲಿ ಆರೋಪಿಯನ್ನು ಮಾಡಿ ಅರೆಸ್ಟ್ ಮಾಡ್ತಾ ಇದ್ದಾರೆ. ಸದ್ಯ ತುಮಕೂರು ಪೊಲೀಸರು ಈ ಹತ್ಯೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದ ಜನರ ಲಿಸ್ಟ್ ಮಾಡಿ ಅವರ ಬಂಧನಕ್ಕೆ ಜಾಲ ಬೀಸಿದ್ದಾರೆ. ಅಷ್ಟೇ ಅಲ್ಲ, ಬಂಧಿತ ಎಲ್ಲ 9 ಆರೋಪಿಗಳ ವಿರುದ್ಧ ಕೂಕಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ತಾರೀಕು 30/9/2018 ಗಡ್ಡ ರವಿ ಕೊಲೆ ಪ್ರಕರಣದಲ್ಲಿರ್ತಕ್ಕಂಥ ಎಲ್ಲ ಆರೋಪಿತರನ್ನು ದಿನಾಂಕ 20/10/2018 6ನೇ ಜಿಲ್ಲಾ ಸತ್ರ ಅಧಿಕ ನ್ಯಾಯಾಲಯ ನ್ಯಾಯಾಧೀಶರ ಮುಂದೆ ತನಿಖಾಧಿಕಾರಿಗಳು ವಿಶೇಷವಾದ ಮನವಿಯನ್ನು ಸಲ್ಲಿಸಿ ಈ ಪ್ರಕರಣವು ಕೋಕಾ ಕಾಯ್ದೆ ಅಡಿ ಬರುತ್ತದೆ ಎಂದು ಮನವಿ ನೀಡಿರುತ್ತಾರೆ. ಅದರಂತೆ ನ್ಯಾಯಾಧೀಶರು ಸಹ ಆದೇಶವನ್ನು ಹೊರಡಿಸಿರುತ್ತಾರೆ. ಈಗಾಗಲೇ 20ನೇ ತಾರೀಕು ಆದೇಶ ಹೊರಟಿರೋದ್ರಿಂದ ಈ ಒಂದು ಪ್ರಕರಣವನ್ನು ಬೆಂಗಳೂರು ಕೋಕಾ ವಿಶೇಷ ನ್ಯಾಯಾಲಯಕ್ಕೆ ರವಾನಿಸಲಾಗಿದೆ. ಇದೆಲ್ಲದರ ನಡುವೆ ರವಿಕುಮಾರ್ ಹತ್ಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಹೆಸರು ದಟ್ಟವಾಗಿ ಕೇಳಿ ಬರ್ತಿದೆ. ಅದು ಬೇರಾರು ಅಲ್ಲ, ಸೈಲೆಂಟ್ ಸುನೀಲ. ನ್ಯಾಷನಲ್ ಹೈವೇ ಪಕ್ಕದಲ್ಲಿದ್ದ 300 ಎಕರೆ ಲಿಟಿಗೇಷನ್ ಜಾಗದ ಡೀಲ್ ವಿಚಾರವಾಗಿ ಸಂಘಟನೆ ಮುಖಂಡನಾಗಿ ಇದ್ದ ರೌಡಿ ಶೀಟರ್ ಸುಜಯ್ ಭಾರ್ಗವ್ ಮತ್ತೆ ಕಾರ್ಪೊರೇಟರ್ ಆಗಿದ್ದ ಗಡ್ಡ ರವಿ ನಡುವೆ ಗಲಾಟೆ ಶುರುವಾಗುತ್ತೆ. ಈ ನಡುವೆ ಈ ಕೃತ್ಯದಲ್ಲಿ ಜೈಲಲ್ಲಿದ್ದ ಪಾತಕಿ ಸೈಲೆಂಟ್ ಸುನೀಲ ಹೆಸರು ಕೇಳ್ಬರುತ್ತೆ. ಸೂಪರ್ ಕಾಪ್ ಮುಂದುವರ್ತೇವೆ, ಒಂದು ಸಣ್ಣ ಬ್ರೇಕ್ನ ನಂತರ. ನಿಮಗೆ ಗೊತ್ತಿರಲಿ, ಅಲ್ಲಿ ಕೊಲೆ ಮಾಡೋಕ್ಕೆ ಸ್ಕೆಚ್ ನಡೆದಾಗ ಯಾರಂದ್ರೆ ಯಾರು ಸ್ಥಳೀಯ ಹುಡುಗರು ಸಹಕಾರ ಕೊಡೋಕ್ಕೆ ಒಪ್ಪಲಿಲ್ಲ, ಎಲ್ರಿಗೂ ಭಯ. ಹೀಗಾಗಿ ಸುಜಯ್ ಭಾರ್ಗವ್ ಮತ್ತೊಂದು ಪ್ಲಾನ್ ಮಾಡ್ತಾನೆ, ಅದು ಹೊರಗಡೆಯಿಂದ ಹುಡುಗರನ್ನ ಕರೆಸೋದು. ಅದಕ್ಕೆ ಅಲ್ಲೊಬ್ಬ ಸಹಾಯ ಕೂಡ ಮಾಡ್ತಾನೆ.
ಸುಜಿ ತನ್ನ ಮಾಜಿ ಗೆಳೆಯ ರವಿಕುಮಾರ್ ಹತ್ಯೆಗೆ ಭರ್ಜರಿ ಪ್ಲಾನ್ ಮಾಡಿದ್ದ. 407 ವಾಹನವೊಂದನ್ನು ಗೊತ್ತು ಮಾಡಿಕೊಂಡು ಬೆಳಗ್ಗೆ ರವಿಗಾಗಿ ಕಾದಿದ್ದ. ರವಿ ಬಗ್ಗೆ ನಿಗಾ ವಹಿಸೋಕೆ ಹುಡುಗರನ್ನ ಬಿಟ್ಟಿದ್ದ. ರವಿಗೆ ಬೆಳಗ್ಗೆ ಎದ್ದು ಅಲ್ಲೊಂದು ಅಂಗಡಿಯಲ್ಲಿ ಟೀ ಕುಡಿಯೋ ಅಭ್ಯಾಸ. ಆಗ ಅಲ್ಲಿಗೆ ಬಂದಿದ್ದ ಒಬ್ಬ ಕಣ್ಣಿಗೆ ಖಾರದ ಪುಡಿ ಎರಚಿದ್ದಾನೆ. ಎಲ್ಲರೂ ಸೇರಿಕೊಂಡು ರವಿಕುಮಾರ್ನನ್ನ ಕೊಚ್ಚಿ ಕೊಂದು ಎಸ್ಕೇಪ್ ಆಗಿದ್ದಾರೆ. ಬೆಳಗ್ಗೆ 8 ಜನ ಆರೋಪಿಗಳು ಸ್ಪಾಟಲ್ಲಿ ಇರ್ತಾರೆ. ಸ್ಪಾಟಲ್ಲಿ ಇದ್ದುಕೊಂಡು ರವಿಕುಮಾರ್ ಅವರು ಬರುವುದು ಕಾಯ್ಕೊಂಡಿರ್ತಾರೆ. ರವಿಕುಮಾರ್ ಅವರು ಬರುವ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇಬ್ಬರು ಜನ ಅವರು ಎಂಪ್ಲಾಯ್ ಮಾಡಿರ್ತಾರೆ. ಬಟ್ ಅವರು ಸ್ಪಾಟಲ್ಲಿ ಇರಲ್ಲ. 8 ಜನ ಸ್ಪಾಟಲ್ಲಿ ಕಾಯ್ಕೊಂಡು ಇವರು ಬರುವಂಥ ಇನ್ಫಾರ್ಮೇಷನ್ ಗೊತ್ತಾದ ಮೇಲೆ ಟೆಂಪೋ 407 ಟೆಂಪೋ, ಒಂದು ಬಾಡಿಗೆ ತಗೊಂಡಿರೋ 407 ಟೆಂಪೋ ತಗೊಂಡು ಸ್ಪಾಟಿಗೆ ಬರ್ತಾರೆ. ಬಂದು ಗಾಡಿ ಡ್ರೈವ್ ಮಾಡ್ತಾ ಇರುವಂತಹ ಆರೋಪಿ ಕೆಳಗಡೆ ಇಳಿದು ಬಿಟ್ಟು ಸಿಗರೆಟ್ ಪರ್ಚೇಸ್ ಮಾಡುವ ನೆಪದಲ್ಲಿ ಹೋಗಿ ಅಂಗಡಿ ಹತ್ರ ಹೋಗ್ತಾರೆ. ವೇರ್ ರವಿಕುಮಾರ್ ಅವರು ಕೂತ್ಕೊಂಡು ಟೀ ಕುಡಿತಾ ಇರೋ ಅಂಗಡಿ ಹತ್ರ ಹೋಗ್ತಾರೆ. ಅಲ್ಲಿ ಅವ್ರ ಮುಖಕ್ಕೆ ಕಾರದ ಪುಡಿ ಎರಚ್ತಾರೆ. ಆ ಟೈಮಲ್ಲಿ 407 ಇರುವಂತಹ ಉಳಿದ 7 ಆರೋಪಿಗಳು ಸಹ ಕೆಳಗಡೆ ಇಳಿದು ಬಂದು ರವಿಕುಮಾರ್ ಅವರ ಮೇಲೆ ಲಾಂಗ್ಗಳಿಂದ ಅಟ್ಯಾಕ್ ಮಾಡ್ತಾರೆ. ತದನಂತರ ಟೆಂಪೋ 407 ಇಮಿಡಿಯೇಟ್ ಆಗಿ ತಗೊಂಡ್ಬಿಟ್ಟು ಅವರು ಮುಂದೆ ಹೋಗಿ ಹನುಮಂತಪುರ ಕ್ರಾಸಲ್ಲಿ ಇರುವ ಒಂದು ಟಾಟಾ ಇಡಿಯೋಸ್ ಗಾಡಿ ಅಲ್ಲಿ ವೇಟ್ ಮಾಡಿರ್ತಾರೆ. ಅವರೆಲ್ಲ ಸೇರಿ ಆ ಗಾಡಿಯಲ್ಲಿ ಕೂತ್ಕೊಂಡು ಇಲ್ಲಿಂದ ಪರಾರಿ ಆಗ್ತಾರೆ. ಆದ್ರೆ ನಿಮ್ಗೆ ಗೊತ್ತಿರಲಿ, ರೌಡಿ ಶೀಟರ್ ಸುಜಯ್ ಭಾರ್ಗವ್ಗೆ ಈ ಹತ್ಯೆಗೆ ಸಹಾಯ ಮಾಡಲು ಸ್ಥಳೀಯ ಪಂಟರ್ಗಳಾರೋ ಒಪ್ಪಿಲ್ಲ. ಹೀಗಾಗಿಯೇ ಆತ ಹೊರಗಡೆಯಿಂದ ಜನ ಕರೆಸಿಕೊಂಡಿದ್ದ. ಇದಕ್ಕೆ ಸಹಾಯ ಮಾಡಿದ್ದು ರೌಡಿ ಶೀಟರ್ ರಾಜೇಶ್. ಪ್ಲಾನಿಂಗ್ ಇಸ್ ಡನ್ ಬೈ ಸುಜಯ್ ಭಾರ್ಗವ್ ಅವರು. ಅವ್ರದ್ದು ಶಿಷ್ಯ ರಘು ಅಂತ ಒಬ್ಬರು ಇರ್ತಾರೆ. ಇವರಿಬ್ಬರು ಸೇರಿಕೊಂಡು ಮರ್ಡರ್ ಮಾಡಬೇಕಂತ ಪ್ಲಾನ್ ಮಾಡ್ತಾರೆ. ಆದರೆ ತುಮಕೂರಲ್ಲಿ ಲೋಕಲ್ ಯಾರು ಹುಡುಗರು ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಮುಂದೆ ಬರಲ್ಲ. ಸೊ ಈ ಒಂದು ಸಿಚುವೇಶನಲ್ಲಿ ಸುಜಯ್ ಭಾರ್ಗವ್ ಅವರು ತನ್ನ ಶಿಷ್ಯನಾಗಿರುವಂತಹ ರಾಜೇಶ್ ಏಲಿಯಾಸ್ ರಾಜಿ ಅವರಿಗೆ ಅಪ್ರೋಚ್ ಮಾಡ್ತಾರೆ. ಅವರ ಮುಖಾಂತರ 4 ಜನ ಹುಡುಗರಿಗೆ ಹೊರಗಡೆಯಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ಆ 4 ಜನ ಹುಡುಗರು ಬಂದುಬಿಟ್ಟು ಒಂದು ರಘು ಅಂತ, ಮತ್ತು ನೆಕ್ಸ್ಟ್ ಪರ್ಸನ್ ಇಸ್ ಜಾರ್ಜ್, ಮತ್ತು ಜಗದೀಶ್, ಮತ್ತು ಮಹೇಶ್. ಇದರಲ್ಲಿ ಫಸ್ಟ್ ಇಬ್ಬರು ರಘು ಮತ್ತು ಜಾರ್ಜ್ ಬಂದು ಬೆಂಗಳೂರು ಸಿಟಿಯಲ್ಲಿ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಅವರು ರೌಡಿ ಶೀಟರ್ ಆಗಿರ್ತಾರೆ. ಪ್ರಿಯ ವೀಕ್ಷಕರೇ, ಸುಜಯ್ ಭಾರ್ಗವನ್ನು ನಟೋರಿಯಸ್ ರೌಡಿ ತನ್ನ ಗುರು ಆಂಜನೇಯ ಹತ್ಯೆಯಾಗ್ತಾಗಿದ್ದಂತೆ ಬೆಂಗಳೂರು ಸೇರಿಕೊಂಡಿದ್ದ. ಹೀಗಾಗಿಯೇ ತನ್ನ ಮಾಜಿ ಗೆಳೆಯ ಗಡ್ಡ ರವಿಯನ್ನ ಕೊಲ್ಲುವುದಕ್ಕಾಗಿ ಹೊರಗಿನಿಂದಲೇ ಜನ ಕರೆಸಿದ್ದ. ಪಕ್ಕಾ ಪ್ಲಾನ್ ಮಾಡಿ ಅಂದುಕೊಂಡಿದ್ದನ್ನ ಸಾಧಿಸಿದ್ದ. ಆದರೆ ಪೊಲೀಸರು ಈ ಪ್ರಕರಣವನ್ನ ಭೇದಿಸಿ ಎಲ್ಲರ ಮೇಲೂ ಕೋಕಾ ಕಾಯ್ದೆ ದಾಖಲಿಸಿ ಜೈಲಿಗೆ ಕಳುಹಿಸಿದ್ರು. ಆದರೆ ಮತ್ತೊಂದು ಹೆಸರು ಈ ಪ್ರಕರಣದಲ್ಲೇ ಕೇಳಿ ಬರ್ತಿದೆ, ಅದು ಸೈಲೆಂಟ್ ಸುನೀಲನದ್ದು. ಸೈಲೆಂಟ್ ಸುನೀಲ ಬೆಂಗಳೂರಿನ ನಟೋರಿಯಸ್ ರೌಡಿ. ಕೋಕಾ ಆಕ್ಟ್ ಅಡಿಯಲ್ಲಿ ಜೈಲು ಸೇರಿದ್ದ ಪಾತಕಿ ಮೊನ್ನೆಯಷ್ಟೇ ಸುಪ್ರೀಂ ಕೋರ್ಟ್ನಿಂದ ಬೇಲ್ ಪಡೆದು ಹೊರಬಂದಿದ್ದಾನೆ. ಸದ್ಯ ಗಡ್ಡಾರವಿ ಹತ್ಯೆ ಪ್ರಕರಣದಲ್ಲಿ ಸೈಲೆಂಟ್ ಸುನೀಲನ ಹೆಸರು ಕೇಳಿ ಬರ್ತಿದೆ. ಅದಕ್ಕೆ ಕಾರಣ ಅದೊಂದು ಸಿಸಿ ಕ್ಯಾಮೆರಾ ದೃಶ್ಯಗಳು. ವೀಕ್ಷಕರೇ, ಗಡ್ಡ ರವಿ ಅಲಿಯಾಸ್ ರವಿಕುಮಾರ್ ಹತ್ಯೆ ಮಾಡಿದ ಸುಜಿತ್ ಭಾರ್ಗವ್ ಹಲವು ಕಾರಣ ಹೇಳ್ತಾ ಇರಬಹುದು. ಆದರೆ ಪೊಲೀಸ್ ಮೂಲಗಳ ಪ್ರಕಾರ ಅದೊಂದು 300 ಕೋಟಿ ಬೆಲೆ ಬಾಳುವ 106 ಎಕರೆ ಜಾಗ. ಅಂದಹಾಗೆ ಅದು ಲಿಟಿಗೇಷನ್ ಜಾಗ. ಈ ಜಾಗದ ಮೇಲೆ ಕಣ್ಣು ಹಾಕಿ ಅದನ್ನ ಡೀಲ್ ಮಾಡಲು ಇಬ್ಬರು ಪ್ರಯತ್ನಿಸುತ್ತಾ ಇದ್ದರಂತೆ. ಹೀಗಾಗಿಯೇ ಇಬ್ಬರ ನಡುವೆ ವೈಷಮ್ಯ ಜೋರಾಗಿದೆ. ಗಡ್ಡ ರವಿ ಹತ್ಯೆಯಾಗಿದೆ. ಅಂದಹಾಗೆ ಸೈಲೆಂಟ್ ಸುನೀಲನ ಹೆಸರು ಇದರೊಂದಿಗೆ ತಳುಕು ಹಾಕಿಕೊಂಡಿದೆ. ಅಷ್ಟಕ್ಕೂ ಸುನೀಲ ಹತ್ಯೆಯ ವೇಳೆ ಜೈಲಲ್ಲಿದ್ದ. ಜೈಲಲ್ಲಿದ್ದೇ ಸ್ಕೆಚ್ ಹಾಕಿಕೊಟ್ನ ಅನ್ನೋ ಅನುಮಾನ ಬೆಂಗಳೂರಿನ ಸಿಸಿಬಿ ಪೊಲೀಸರಿಗೆ ಬಂದಿದೆ. ಅದಕ್ಕೆ ಕಾರಣ ಅದೊಂದು ಡಾಬಾದಲ್ಲಿ ಸಿಕ್ಕ ಸಿಸಿ ಕ್ಯಾಮೆರಾ ದೃಶ್ಯ. ಅಲ್ಲೊಂದು ಮೂಲೆಯಲ್ಲಿ ಪಾರ್ಟಿ. ಪಾರ್ಟಿಯಲ್ಲಿ ಗಡ್ಡಾಧಾರಿಯೇ ಸುಜಯ್ ಭಾರ್ಗವ್, ಎದುರಿಗೆ ಕುಳಿತ ಗಡಬ ರೌಡಿ ಶೀಟರ್ ಲಕ್ಕಿ ಅಲಿಯಾಸ್ ಲಕ್ಷ್ಮೀನಾರಾಯಣ್. ಅಲ್ಲಿ ಎಲ್ಲರೂ ಸೇರಿ ಊಟ ಮಾಡಿದ್ದಾರೆ. ಸುಜಯ್ ಮತ್ತಾತನ ಪಕ್ಕ ಕುಳಿತಿದ್ದಾತ ಎದ್ದು ಹೋದ್ರು ಲಕ್ಕಿ ಅಲ್ಲಿಯೇ ಕುಳಿತಿದ್ದ. ಈ ಮೀಟಿಂಗ್ನಲ್ಲಿಯೇ ಹತ್ಯೆ ಸ್ಕೆಚ್ ನಡೆಯುತ್ತಾ ಅನ್ನೋದು ಸಿಸಿಬಿ ಪೊಲೀಸರ ಅನುಮಾನ. ಅಷ್ಟಕ್ಕೂ ಈ ಲಕ್ಕಿ ಸೈಲೆಂಟ್ ಸುನೀಲನ ಸಹಚರ. ಯಾವಾಗಲ್ಲಿ ಒಂದು ವಿಡಿಯೋ ಸಿಕ್ಕಿದೆ,
ನಮಗೆ ವಿಡಿಯೋ ಫಾರ್ವರ್ಡ್ ಮಾಡಿದ್ರು. ಆ ಮಾಹಿತಿ ಮೇರೆಗೆ ನಾವು ಈ ಡಿ ಸಿ ಪಿ ಗಿರೀಸ್ ಅವರಿಗೆ ಮತ್ತೆ ಓ ಸಿ ಡಬ್ಲ್ಯೂ ಅವರಿಗೆ ಒಂದು ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಯಾಕೆ ಲಕ್ಕಿ ಇಲಿಯಾಸ್ ಲಕ್ಷ್ಮೀನಾರಾಯಣಕ್ಕೆ ನಾವು ವಶಕ್ಕೆ ತಗೊಂಡು ಅದು ವಿಚಾರಣೆ ಮಾಡಬೇಕು. ಈಗ ಅವರು ವಶಕ್ಕೆ ತಗೊಂಡಿದ್ದಾರೆ, ಈಗ ನಾವು ನೋಡಬೇಕು ಏನಾದರೂ ಅದು ಆಸ್ತಿ ಇದ್ರೆ ನಾವು ಮತ್ತೆ ಮುಂದಿನ ಕ್ರಮ ನಾವು ಜರುಗಿಸ್ತೀವಿ. ಸ್ವಲ್ಪ ಈಗ ವಿಚಾರಣೆ ಮಾಡಿಕೊಂಡು ತನಿಖೆ ಮಾಡ್ತೀವಿ. ರವಿ ಮರ್ಡರ್ ಹಿಂದೆ ಸೈಲೆಂಟ್ ಸುನೀಲನ ಕರಿನೆರಳಿದ್ಯಾ? ಈ ಕೊಲೆಗೆ ಸೈಲೆಂಟ್ ಸುನೀಲನೇ ಸ್ಕೆಚ್ ಹಾಕಿದ್ನ. ಪೊಲೀಸರ ಪ್ರಕಾರ ಈ ದೃಶ್ಯ ಸೆರೆಯಾಗಿದ್ದು ಗಡ್ಡ ರವಿ ಕೊಲೆ ನಡೆದ ಸೆಪ್ಟೆಂಬರ್ 30 ಹಿಂದಿನ ದಿನ. ಇದೇ ಸುಜಯ್ ಭಾರ್ಗವ್ ಜೊತೆ ಸೈಲೆಂಟ್ ಸುನೀಲನ ಸಹಚರ ಲಕ್ಷ್ಮಿ ಅಲಿಯಾಸ್ ಲಕ್ಷ್ಮೀನಾರಾಯಣ ತುಮಕೂರು ಬೆಂಗಳೂರು ರಸ್ತೆಯ ಡಾಬಾವೊಂದರಲ್ಲಿ ಊಟ ಮಾಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಹಿಂದೆ ಬೆಂಗಳೂರಿನ ಅನೇಕ ರೌಡಿಗಳ ನಂಟು ಹೊಂದಿದ್ದ ಸುಜಯ್ ಭಾರ್ಗವ್ ರವಿಯನ್ನ ಕೊಲೆ ಮಾಡಲು ಸೈಲೆಂಟ್ ಸುನೀಲನ ಮೊರೆ ಹೋಗಿದ್ನ. ಜೈಲಲ್ಲಿದ್ದ ಸೈಲೆಂಟ್ ಸುನೀಲ ಜೈಲಿಂದಲೇ ರವಿಯ ಕೊಲೆಗೆ ಸ್ಕೆಚ್ ಮಾಡಿಕೊಟ್ಟಿದ್ನ ಅನ್ನೋ ಆಂಗಲ್ನಲ್ಲಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈಗಾಗಲೇ ಸೈಲೆಂಟ್ ಸುನೀಲನ ಸಹಚರ ಲಕ್ಕಿಯನ್ನ ವಶಕ್ಕೆ ಪಡೆದು ಡ್ರಿಲ್ ಶುರು ಮಾಡಿದ್ದಾರೆ. ಜೈಲಿಂದ ರಿಲೀಸ್ ಆಗ್ತಾ ಇದ್ದಂತೆಯೇ ಸುನೀಲ್ನನ್ನ ಸಿಸಿಬಿಗೆ ಕರೆಸಿ ಈ ಬಗ್ಗೆ ಹೇಳಿಕೆ ಪಡೆದುಕೊಂಡು ವಾರ್ನ್ ಮಾಡಿ ಕಳುಹಿಸಲಾಗಿದೆ. ಸುನೀಲನ್ನು ಎರಡು ದಿನ ವಿಚಾರಣೆ ಮಾಡಿದ್ರೆ ಜೈಲಿಂದ ಚಟುವಟಿಕೆ ಇರುತ್ತದೆ, ಅದು ಜೈಲ್ ಒಳಗಡೆ ಏನ್ ಚಟುವಟಿಕೆ ಮಾಡಿದಾನೆ, ಹಿಂದೆ ಕೆಲವು ವಿಷಯಗಳು ಇತ್ತು, ಅದು ಎಲ್ಲ ಕೇಳಲಿಕ್ಕೆ ಮತ್ತೆ ಮುಂದೆ ಸರಿಯಾಗೇ ಇರಬೇಕು. ಒಂದು ಸಾಮಾನ್ಯ ಪ್ರಜೆ ಹಾಗೆ ಅವನು ಸಮಾಜ ಸುಧಾರಕ ಆಗಿ ಅದು ಸಮಾಜ ಸೇವಕಾಗಿ ಆಗುವುದು ಬೇಡ. ಒಂದು ಕಾಮನ್ ಮ್ಯಾನ್ ಹಾಗೆ ಬದುಕಬೇಕು, ದುಡಿಯಬೇಕು, ಅದು ಒಂದು ತಾಕೀತ್ ಮಾಡಲಿಕ್ಕೆ ಸಿಸಿಬಿಯವರು ಕರೆದಿದ್ದರು. ಸೈಲೆಂಟ್ ಸುನೀಲ ಇನ್ಮೇಲೆ ಪೊಲೀಸರು ಕರೆದಾಗಲೆಲ್ಲ ವಿಚಾರಣೆಗೆ ಹಾಜರಾಗಲೇಬೇಕೋ ಬಿಡಿ. ಪ್ರಿಯ ವೀಕ್ಷಕರೇ, ಮೂಲಗಳ ಪ್ರಕಾರ ತುಮಕೂರು ಜಿಲ್ಲೆಯ ರಿಯಲ್ ಎಸ್ಟೇಟ್ ಮೇಲೆ ಕಣ್ಣು ಹಾಕಿದ್ದ ಸೈಲೆಂಟ್ ಸುನೀಲನಿಗೆ ಗಡ್ಡ ರವಿ ಅಡ್ಡಿಯಾಗಿದ್ದ. ಅದೇ ಹಾದಿಯಲ್ಲಿದ್ದ ಸುಜಯ್ ಭಾರ್ಗವನ ಬೆಳವಣಿಗೆಗೂ ಸಹ ಇದೇ ರವಿ ಅಡ್ಡಪಡಿಸಿದ್ದ. ಇದೇ ವಿಷಯಕ್ಕೆ ಸೈಲೆಂಟ್ ಸುನೀಲನ ಕರಿ ನೆರಳಲ್ಲೇ ಕೊಲೆ ನಡೆದಿದ್ಯಾ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಟುಕೊಂಡು ಪೊಲೀಸರ ತನಿಖೆ ಮುಂದುವರೆದಿದೆ. ಅತ್ತ ತುಮಕೂರು ಪೊಲೀಸರು ರವಿ ಹತ್ಯೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇನ್ನೂ ಯಾರ್ಯಾರಿದ್ದಾರೆ ಅನ್ನೋ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ಇಲ್ಲಿ ಸೈಲೆಂಟ್ ಡೀಲ್ ಹಿಂದಿನ ರಹಸ್ಯ ಹೊರತೆಗೆಯಲು ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ. ಯಾರೇನೇ ತಪ್ಪು ಮಾಡಿದ್ರು ಬಹಳ ದಿನ ಮುಚ್ಚಿಡಕ್ಕಾಗಲ್ಲ, ಒಂದಲ್ಲ ಒಂದಿನ ಪೊಲೀಸರ ಕೈಗೆ ಸಿಕ್ಕಾಕೊಳ್ಳಲೇಬೇಕು. ಇಂಥ ಮತ್ತಷ್ಟು ರೋಚಕ ಇನ್ವೆಸ್ಟಿಗೇಷನ್ ಸ್ಟೋರಿ ಜೊತೆ ಮುಂದಿನ ಶನಿವಾರ ಮತ್ತೆ ಬರುತ್ತೆ ಸೂಪರ್ ಕಾಪ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.